ಸ್ಯಾಂಡಲ್ವುಡ್ ನಲ್ಲಿ ಬಾಸ್ ವಿವಾದ ತಾರಕ್ಕೆ ಕೇರಿರುವ ಬೆನ್ನಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಸ್ ಬೈಕ್ಗೆ ಸಾರಥಿಯಾಗಿದ್ದಾರೆ. ಅಭಿಮಾನಿಯೊಬ್ಬರು ಬಾಸ್ ನಂಬರಿನ ಬೈಕ್ ಓಡಿಸುವ ಮೂಲಕ ದರ್ಶನ್ ಡಿ ಫ್ಯಾನ್ಸ್ ನ ಬಾಸ್ ಎನಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಕೀಳು ಮಟ್ಟದ ಸ್ಟಾರ್ ಪ್ರಚಾರ ಹೆಚ್ಚಾಗುತ್ತಿದೆ. ಅಭಿಮಾನಿಗಳ ಹುಚ್ಚಾಟಕ್ಕೆ ಪ್ರತಿಭಾವಂತ ಸ್ಟಾರ್ಗಳ ಇಮೇಜ್ ಪೆಟ್ಟಾಗುತ್ತಿದೆ ಎಂಬುದು ಗಾಂಧಿನಗರದ ಪಂಡಿತರ ಮಾತು. ಸದ್ಯ ಎಲ್ಲೆಡೆ ಕೇಳಿ ಬರುತ್ತಿರುವ ಬಾಸ್ ಮತ್ತಷ್ಟು ಸುದ್ದಿಯಾಗುತ್ತಿದ್ದು, ರಾಕಿಂಗ್ ಸ್ಟಾರ್ ತಮ್ಮ ಹೊಸ ಕಾರಿಗೆ ಬಾಸ್ ನಂಬರ್ ಕೊಂಡುಕೊಂಡ ನಂತರ ಭಾರೀ ವಿವಾದಕ್ಕೀಡಾಗಿತ್ತು. ದಿ ವಿಲನ್ ನಲ್ಲಿ ಶಿವಣ್ಣ ಅವರ ಸಾಂಗ್ ನಿನ್ನೆ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತೆ ಎಂಬ ಸಾಂಗ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇದೀಗ ಬಾಸ್ ಕಾವು ಮತ್ತಷ್ಟು ಹೆಚ್ಚಾಗುತ್ತಿದೆ. ಅದಕ್ಕೆ ಕಾರಣ ಡಿ ಬಾಸ್ ಅಂತಾನೆ ಅಭಿಮಾನಿಗಳಿಂದ ಕರೆಸಿಕೊಳ್ಳುತ್ತಿರುವ ಚಾಲೆಂಜ್ ಸ್ಟಾರ್ ದರ್ಶನ್ ಬಾಸ್ ನಂಬರ್ ಬೈಕ್ ಏರಿದ್ದು. ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ನೆಲಮಂಗಲದ ಬಳಿ ಚಿತ್ರೀಕರಣವಾಗುತ್ತಿತ್ತು. ಈ ವೇಳೆ KA05MY8055 ನಂಬರಿನ ಬೈಕ್ನೊಂದಿಗೆ ಸ್ಥಳಕ್ಕಾಗಮಿಸಿದ ಜೈಕಾಂತ್ ಎಂಬ ಅಭಿಮಾನಿ ತನ್ನ ನೆಚ್ಚಿನ ಬೈಕನ್ನು ಓಡಿಸಲು ದರ್ಶನ್ ಅವರನ್ನು ಕೋರಿಕೊಂಡಿದ್ದಾರೆ. ಅಭಿಮಾನಿಯ ಆಸೆಯನ್ನು ಈಡೇರಿಸಲು ಚಾಲೆಂಜ್ ಸ್ಟಾರ್ ಬೈಕ್ ಹತ್ತಿ ಸವಾರಿ ಮಾಡಿದ್ದಾರೆ. ಜಯಕಾಂತ್ ತಮ್ಮ ಬೈಕ್ಗಾಗಿ 8055 ನಂಬರ್ ಪಡೆಯಲು 30,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಸ್ಯಾಂಡಲ್ವುಡ್ ಬಾಸ್ ಎಂಬ ಪಟ್ಟಕ್ಕಾಗಿ ಶಿವರಾಜ್ ಕುಮಾರ್ ಮತ್ತು ದರ್ಶನ್ ಅಭಿಮಾನಿಗಳು ಸಾಮಾಜಿಕ ತಾಣದಲ್ಲಿ ಕಿತ್ತಾಡಿಕೊಂಡಿದ್ದರು. ಈ ಹೊಸ ವಿವಾದದ ನಡುವೆ ನಟ ಯಶ್ KA05MY8055 ನಂಬರ್ ಅನ್ನು ತಮ್ಮ ಕಾರ್ಗೆ ರಿಜಿಸ್ಟರ್ ಮಾಡಿಸಿದ್ದರು. ಈ ಬಗ್ಗೆ ನಿರ್ದೇಶಕ ಪ್ರೇಮ್ ಸುದೀಪ್, ಈ ಮಧ್ಯೆ ಶಿವಣ್ಣ ಪ್ರತಿಯೊಬ್ಬ ನಟರ ಅಭಿಮಾನಿಗಳಿಗೆ ಅವರ ನೆಚ್ಚಿನ ನಟ ಬಾಸ್ ಆಗಿರುತ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.